हिंदू धर्म अंत भारत देश इलावे अंत ना स्पष्टीकरण मे देश धर्म देश हुट्टिद धर्म केवल नालक्के धर्म हुट्टिदे देश बौद्ध इन जिन एरनेदु मूरनेदु सिख नालक्कनेदु लिंगायत देश हुट्टिरुव धर्म देश हुट्टिरुव धर्म नालक्कु देश अति अद्भुतवादंत मत बड़ु मूरु शंकरन मत रामानुजाचार्यर मत मध्वाचार्यर मत आत्मड़े कण्णिगे एफेक्ट आगुत्ते रामानुजाचार्यर मत मध्वाचार्यर मत शंकराचार्यर मत मत अंद्रे ओंदु पंथ इस मत कांग्रेस मत बीजेपी मत जेडीएस मत अदक्के तन्नदे आदंत प्रणालिकेगळु इदक्के मतगळु विदेशदल्लि नालक्कु वेदगळिदे ಅದು ಜ್ಞಾನ ಪ್ರಧಾನವಾಗಿ ಕರ್ಮ ಪ್ರಧಾನವಾಗಿ ಜ್ಞಾನ ಪ್ರಧಾನವಾಗಿ ಕರ್ಮ ಪ್ರಧಾನವಾಗಿ ವಿದೇಶದಲ್ಲಿ ಉಪನಿಷತ್ತುಗಳಿದೆ ಅದು ಜ್ಞಾನ ಪ್ರಧಾನವಾಗಿದೆ ಪರ್ಟಿಕ್ಯುಲರ್ ಆಗಿ ಹೀಗೆ ರಿಲಿಜಿಯಸ್ ಬರೋದಿಲ್ಲ ಒಂದು ಧರ್ಮ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತ ಹಿನ್ನೆಲೆ ಸಂಸ್ಕೃತಿ ಪರಂಪರೆ ಇರುತ್ತೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರತಕ್ಕಂತ ಮತ ಈ ದೇಶದಲ್ಲಿ ಧರ್ಮವಾಗಿ ಇಡಿ ಅಖಂಡ ಭಾರತದಲ್ಲಿ ಪರಿವರ್ತನೆ ಹೊಂದಿದ್ದರೆ ಮಧ್ವಾಚಾರ್ಯರು ಬರುವ ಅವಶ್ಯಕತೆ ಏನಿಲ್ಲ ಶಂಕರಾಚಾರ್ಯರು ಹೇಳಿರುವ ಸಿದ್ಧಾಂತಗಳಲ್ಲಿ ಶಂಕರಾಚಾರ್ಯರ ಸಿದ್ಧಾಂತ ಶಂಕರಾಚಾರ್ಯರು ಧರ್ಮವನ್ನ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ ಶಂಕರಾಚಾರ್ಯರು ವೇದಗಳಿಗೆ ಭಗವದ್ಗೀತೆಗಳಿಗೆ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು ತಮ್ಮ ಅನುಭವದ ಮುಖಾಂತರ ತಮ್ಮ ವಿಚಾರದ ಮುಖಾಂತರ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅನ್ನತಕ್ಕಂತ ನಾಲ್ಕು ವಿಚಾರಧಾರೆಗಳ ಮೇಲೆ ಮಂಡನೆ ಮಾಡ್ತಾರೆ ಶಂಕರಾಚಾರ್ಯರು ಏನು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡುತ್ತಾರೆ ಶಂಕರಾಚಾರ್ಯರು ಬಹಳ ದೊಡ್ಡ ಮತವನ್ನು ಸ್ಥಾಪನೆ ಮಾಡಿದ್ದಾರೆ ಈ ದೇಶದೊಳಗಡೆ ಮತಗಳಿದೆ ಮೂರು ಮತಗಳು ಈ ದೇಶದಲ್ಲಿ ಶೈವ ಪಂಥಗಳಿವೆ ಈ ದೇಶಕ್ಕೆ ಆರ್ಯರು ಬರುವ ಪೂರ್ವದಲ್ಲಿ ಅಖಂಡ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ದೇಶ ಸಂಪೂರ್ಣವಾದಂತಹ ದ್ರಾವಿಡ ಸಂಸ್ಕೃತಿಯ ದೇಶ ಈ ದೇಶ ವ್ಯಾಸ ಮಹಾರ್ಷಿಗಳು ರಚಿಸಿರತಕ್ಕಂತಹ 18 ಪುರಾಣಗಳ ಅದರೊಳಗಡೆ ಶೈವ ಪುರಾಣಗಳ ಕಲ್ಪನೆಯ ಪ್ರತಿಬಿಂಬಿತವಾದಂತಹ ಈ ದೇಶ ದ್ರಾವಿಡ ಸಂಸ್ಕೃತಿಯ ಶೈವ ಪರಂಪರೆಯ ದೇಶ ಇದು ಇತಿಹಾಸ ಬಲ್ಲವರು ಇತಿಹಾಸದ ಅಂಕಣಕಾರರು ಅಭ್ಯಾಸಕ್ಕೆ ತಿಳಿತದೆ ಯಾಕೆ ಇದನ್ನು ಮಾತ್ರ ತಿಳಿಸ್ತಾ ಇದ್ದೀನಿ ಅಂದ್ರೆ ಸುಮ್ಮ ಸುಮ್ಮನೆ ಸ್ವಲ್ಪ ನಿಮ್ಮ ಮುಂದೆ ಕಣ್ಣು ಮುಂದೆ ಇದನ್ನು ಹೀಗೆ ತರ್ತೀನಿ ಪೂರ್ತಿ ಹೇಳಕ್ಕಾಗಲ್ಲ ಸುಮ್ಮನೆ ನಿಮ್ಗೆ ತರೋದಷ್ಟೇ ತರೋದು ಈ ದೇಶದೊಳಗಡೆ ಸಪ್ತ ಶೈವಗಳಿವೆ 6300 ಜನ ಪುರಾತನಕಾರರು ಇದ್ದಾರೆ ಶೈವ ಪರಂಪರೆಯ ಪುರಾತನ ಶೈವ ಪರಂಪರೆ ಇದೆ ನಂತರ ಆರ್ಯರು ಬಂದ ನಂತರ ಈ ದೇಶದೊಳಗಡೆ ವೈಷ್ಣವ ಪರಂಪರೆ ಶ್ರೀ ವೈಷ್ಣವ ಪರಂಪರೆ ಬ್ರಾಹ್ಮಣರಲ್ಲಿ 44 ಉಪಜಾತಿಗಳಿವೆ
ಭಾರತದಲ್ಲಿ 44 ಉಪಜಾತಿಗಳಿವೆ. ಬ್ರಾಹ್ಮಣ ಅಂತ ಹೇಳಿದ್ರೆ ಜನಿವಾರ ಹಾಕಿದವನಲ್ಲ, ಬ್ರಹ್ಮಜ್ಞಾನ ಇದ್ದವನು ಯಾರು ಅವನು ಬ್ರಾಹ್ಮಣ. ಬ್ರಹ್ಮಜ್ಞಾನವನ್ನು ಪಡೆದವನು ಬ್ರಾಹ್ಮಣ. ಬ್ರಹ್ಮಜ್ಞಾನ ಇದ್ದವನು ಬ್ರಾಹ್ಮಣ, ಜನಿವಾರ ಹಾಕಿದವನು ಬ್ರಾಹ್ಮಣ ಅಲ್ಲ. ಲಿಂಗ ಹಾಕಿದವರು ಲಿಂಗಾಯತರಲ್ಲ, ಲಿಂಗ ಹಾಕಿದ ಮೇಲೆ ಲಿಂಗ ಜ್ಞಾನವಿದ್ದರೆ ಲಿಂಗಾಯತ. ಅರ್ಥ ಆಗ್ತದೆ ನಾನು ಹೇಳೋದು? ನಮ್ಮದು ಹೇಳ್ಕೊಂಡು ಹೊಂಟ್ರ ನಿಮಗೆ ತಿಳಿಯೋದು, ನಮ್ಮದು ಹೇಳಲಿಲ್ಲ ಅಂದ್ರೆ ನಿಮಗೆ ತಿಳಿಯಲ್ಲ. ಹಾಗಾಗಿ ಈ ದೇಶದೊಳಗಡೆ ಶಂಕರಾಚಾರ್ಯರು ನನ್ನ ಪ್ರಜ್ಞೆಯೇ ಬ್ರಹ್ಮ, ನನ್ನ ಈ ರೂಪವೇ ಪರಬ್ರಹ್ಮನ ಸ್ವರೂಪ, ನಾನು ಅದೇ ಬ್ರಹ್ಮ ಸ್ವರೂಪನಾಗಿದ್ದೇನೆ, ಆತ್ಮವು ಬ್ರಹ್ಮವಾಗಿದೆ, ಶಂಕರನ ಫಿಲಾಸಫಿ ಇಷ್ಟೇ. ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಫಿಲಾಸಫಿ ಇದು. ಸರಿ ಇದೆಯೋ ಇಲ್ಲೋ ಅನ್ನತಕ್ಕಂಥದ್ದು ಚರ್ಚೆ ಇಲ್ಲ, ಏನಿದೆ ಅಂತ ಹೇಳೋದಷ್ಟೇ. ಅದು ಸರಿ ಇದೆಯೋ ಇಲ್ಲೋ ಆ ತರ್ಕಕ್ಕೆ ನಾವು ಹೋಗುವುದಿಲ್ಲ. ಅವರ ಕಾಲಘಟ್ಟಕ್ಕೆ ಅವರು ಹೇಳಿರ್ತಕ್ಕಂಥ ವಿಚಾರಧಾರೆಗಳು ಸತ್ಯ. ಅವರ ಜೊತೆಗೆ ಅನುಯಾಯಿಗಳಿದ್ದಾರೆ, ಅದರ ಪರಂಪರೆ ಇದೆ, ಅದರ ಇತಿಹಾಸ ಇದೆ, ಅದು ಬೆಳೆದುಕೊಂಡು ಹೋಗ್ತದೆ. ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ಮಾತನ್ನ ಶಂಕರಾಚಾರ್ಯರು ಹೇಳಿದ್ರು, ನನ್ನ ಪ್ರಜ್ಞೆಯೇ ನನಗೆ ಬ್ರಹ್ಮ, ನನ್ನ ಜ್ಞಾನವೇ ನನಗೆ ಬ್ರಹ್ಮ, ನಾನೇ ಬ್ರಹ್ಮನಿದ್ದೇನೆ, ನಾನು ಅದೇ ಬ್ರಹ್ಮ ಸ್ವರೂಪನಿದ್ದೇನೆ, ಆತ್ಮವು ಬ್ರಹ್ಮವಾಗಿದೆ ಅಂತ ಶಂಕರಾಚಾರ್ಯರು ಹೇಳಿದ ಮಾತನ್ನ ಮಧ್ವಾಚಾರ್ಯರು ಒಪ್ಪುವುದು. ಯಾಕೆ ಒಪ್ಪಲಿಲ್ಲ ತಿಳಿತಲ್ಲ, ಧರ್ಮ ಒಪ್ಪುತ್ತದ, ಮತಪಂಥಗಳು ಒಪ್ಪುವುದಿಲ್ಲ, ತರ್ಕಕ್ಕೆ ಒಳಪಡ್ತದ. ಧರ್ಮ ಯೂನಿವರ್ಸಲ್ ಇರ್ತದ, ಧರ್ಮ ಯೂನಿವರ್ಸಲ್ ಇರ್ತದ, ಮತಪಂಥಗಳು ಕೇವಲ ತಾನು ಗುರು ಹೇಳಿರ್ತಕ್ಕಂಥ ವಿಚಾರಧಾರೆಗಳನ್ನ ಆ ಸಮುದಾಯ ಅಷ್ಟು ಜನ ಫಾಲೋಅಪ್ ಮಾಡ್ಕೊಂಡು ಹೋಗ್ತಾ ಇರ್ತಲ್ಲ ಅದಕ್ಕೆ ಮತ ಅಂತ ಹೇಳದ್ನಲ್ಲ. BJP ಮತ, ಕಾಂಗ್ರೆಸ್ ಮತ, JDS ಮತ, ಅದು ಪ್ರಣಾಳಿಕೆ ಇರ್ತದ. ನಾನು ಅಂಗ್ ಕೊಡ್ತೀನಿ, ನಾನು ಕಲ್ಲು ಕೊಡ್ತೀನಿ, ನಾನು ಕಟ್ಟಡ ಕೊಡ್ತೀನಿ, ಇದು ಹೇಳ್ತದೆ, ಇದು ಪ್ರಣಾಳಿಕೆ. ಈ ಪ್ರಣಾಳಿಕೆಯನ್ನು ಯಾವಾಗ ಪ್ರತಿಪಾದನೆ ಮಾಡಿದ್ರು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ ಕೂಡಲೇ ದ್ವೈತ ಮತದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಮಧ್ವಾಚಾರ್ಯರು ಬಂದು ಹೇಳಿದ್ರು, ಇದರಲ್ಲಿ ಏನೋ ನನಗೆ ಅನುಮಾನ ಇದೆ, ನಾನು ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ 5 ತತ್ವಗಳನ್ನು ಅವರು ತಂದರು. ಜೀವ ಜೀವಗಳಲ್ಲಿ ಪರಸ್ಪರ ಭೇದ, ಜೀವ ಮತ್ತು ಈಶ್ವರನಲ್ಲಿ ಭೇದ, ಜೀವ ಜಗತ್ತಿನಲ್ಲಿ ಭೇದ, ಜನ ಜನದಲ್ಲಿ ಭೇದ, ಜನ ಈಶ್ವರನಲ್ಲಿ ಭೇದ. ಇದು ಮಧ್ವಾಚಾರ್ಯರ ಫಿಲಾಸಫಿ. ಮಧ್ವಾಚಾರ್ಯರು ಏನ್ ಹೇಳಿದ್ರು, ನಾನು ಬೇರೆ ದೇವರು ಬೇರೆ ಅಂತ ಹೇಳೋದು, ನಾ ದೇವರಾಗ್ಲಿಕ್ಕೆ ಬರಲ್ಲ ಅಂದು. ಶಂಕರಾಚಾರ್ಯರು ಏನ್ ಹೇಳಿದ್ರು, ನೀನು ದೇವರಾಗ್ಲಿಕ್ಕೆ ಬರ್ತದೆ, ನೀನು ಅದರ ಸ್ವರೂಪ. ಏನಂದ್ರು, ನೀನು ಪರಮಾತ್ಮನ ಸ್ವರೂಪ, ಆತ್ಮ ಪರಮಾತ್ಮನಾಗುತ್ತಾನೆ. ಶಿವಜೀವೈಕ್ಯ ಒಂದೇ ಭಾವದಲ್ಲಿದೆ ಅನ್ನತಕ್ಕಂಥ ಮಾತನ್ನು ಶಂಕರಾಚಾರ್ಯರು ಹೇಳಿದ್ರೆ, ಮಧ್ವಾಚಾರ್ಯರು ಏನು ಹೇಳೋದ್ರಂದ್ರೆ, ಸಾಧ್ಯವೇ ಇಲ್ಲ. ಜೀವ ಬಹಳ ಪುರಾತನವಾದುದು, ಕರ್ಮಗಳಿಂದ ಕೂಡಿದೆ, ದೇಹ ಮಲಿನದಿಂದ ಕೂಡಿದೆ. ಜೀವ ಪರಮಾತ್ಮ ಆಗಲಿಕ್ಕೆ ಬರೋದಿಲ್ಲ. ಜೀವವ ಬೇರೆ, ಪರಮಾತ್ಮನೇ ಬೇರೆ, ಜಡವೇ ಬೇರೆ, ಚೇತನವೇ ಬೇರೆ. ದೇಹದಲ್ಲಿ ಜಡವೂ ಇದೆ, ಚೇತನವೂ ಇದೆ. ಈಶ್ವರ ಅನ್ನತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥದ್ದು, ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ. ಬಹಳ ಚೆನ್ನಾಗಿ ಗಮನಿಸ್ಬೇಕು ಇವತ್ತಿನ ಪ್ರವಚನವನ್ನ. ಇದು ಹೇಳಿದ್ರೆ ನಿಮಗೆಲ್ಲ ಲಿಂಗಾಯತ ಧರ್ಮ ತಿಳಿತದೆ. ಇವ ಯಾವ ಹೇಳಲಿಲ್ಲ ಅಂದ್ರೆ ತಿಳಿಯೋದಿಲ್ಲ. ತಿಳಿತು ತಿಳಿತು, ತಿಳಿಲಿಲ್ಲ ಅಂದ್ರೆ ಸುಮ್ಮನೆ ಏನು ಅದ ಅಂತ ಆದ್ರೂ ತಿಳ್ಕೊಳ್ರಿ. ಅರ್ಥ ಅದನ್ನ ಹೇಳ, ಏನು ಅದ ಅಂತ ಆದ್ರೂ ತಿಳ್ಕೊಳ್ರಿ.
ಯಾವಾಗ್ರು ಶಂಕರಾಚಾರ್ಯರು ಬಹಳ ದೊಡ್ಡ ಅದ್ವೈತ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂತಹ ಪೂಜ್ಯರು. ಈ ದೇಹದಲ್ಲಿ ಕರ್ಮಗಳು, ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ ಇವೆಲ್ಲ ಇದ್ದರೂ ಇದನ್ನು ಕಳೆದುಕೊಂಡು ನೀನು ಆತ್ಮ ಮಾತ್ರ ಪರಮಾತ್ಮನನ್ನು ಸೇರಿಸಿಕ್ಕೆ ಬರ್ತದ. ದೇಹ ಹಿಂದಿನ ಜನ್ಮದ ಕರ್ಮದ ಒತ್ತಡದ ದೈವವಾಗಿ ಜಗತ್ತಿಗೆ ಬಂದಿದೆ, ಅದು ಅನುಭವಿಸುತ್ತೆ, ಆತ್ಮ ಶುದ್ಧಾಂತಕರಣದಲ್ಲಿ ಪರಬ್ರಹ್ಮನಾಗಿ ಪರಿವರ್ತಿಸುತ್ತದೆ. ಇದರ ಬಗ್ಗೆ ನಾಳೆ ನನ್ನ ಜೊತೆಯಲ್ಲಿ ಯಾರಾದರೂ ಚಿಂತನೆ ಮಾಡಬಹುದು. ಯಾವಾಗ ಈ ಮಾತನ್ನು ಹೇಳಿದ್ರು ಮಧ್ವಾಚಾರ್ಯರು ಹೇಳಿದ್ರು ಇಲ್ಲ 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 ಸಾಧ್ಯ ಇಲ್ಲ, ಜೀವಗಳಲ್ಲಿ ಪರಸ್ಪರ ಭೇದ ಬರಲೇಬೇಕು. ಪರಮಾತ್ಮ ಅನ್ನತಕ್ಕಂಥ ಜೀವವೇ ಬೇರೆ, ಜೀವಾತ್ಮ ಅನ್ನತಕ್ಕಂಥ ಜೀವವೇ ಬೇರೆ. ಇಲ್ಲಿ ಪರಮಾತ್ಮ ಆಗ್ಲಿಕ್ಕೆ ಬರಲ್ಲ ಹಂಗಂದ ಕೂಡಲೇ ವಿಶಿಷ್ಟದ್ವೈತ ಸಾಮ್ರಾಜ್ಯ ರಾಮಾನುಜಾಚಾರ್ಯರು ಬಂದ್ರು. ಇವ್ರು ಮೂರು ಜನ ಕರ್ನಾಟಕದಾಗ ಬಂದಾರ್ರಿ. ಶಂಕರಾಚಾರ್ಯರು ಮಲಯಾಳಿ ಭಾಷೆಯಿಂದ ಹುಟ್ಟಿ ಕರ್ನಾಟಕದೊಳಗಡೆ ಬಂದ್ರು. ರಾಮಾನುಜಾಚಾರ್ಯರು ತಮಿಳು ಭಾಷೆಯಿಂದ ಹುಟ್ಟಿ ಕರ್ನಾಟಕಕ್ಕೆ ಬಂದ್ರು. ಮಧ್ವಾಚಾರ್ಯರು ತುಳು ಭಾಷೆಯಲ್ಲೇ ಕರ್ನಾಟಕದಲ್ಲಿ ಉಡುಪಿ ಪಕ್ಕದ ಪಾಜಕ ಅನ್ನತಕ್ಕಂತ ಊರಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಧ್ವಾಚಾರ್ಯ. ಇಲ್ಲಿ ವಿಶಿಷ್ಟದ್ವೈತದ ಸಾಮ್ರಾಜ್ಯವನ್ನು ಒಪ್ಪಿರ್ತಕ್ಕಂಥ ರಾಮಾನುಜಾಚಾರ್ಯರು ಬ್ರಹ್ಮ ಮತ್ತು ಈಶ್ವರ ಒಂದೇ ಆಗಿದ್ದಾನೆ. ಈಶ್ವರನು ಎಲ್ಲಾ ಕಡೆಯಲ್ಲಿ ಅಂತರ್ಗಮಿ ಆಗಿದ್ದಾನೆ. ಈಶ್ವರನು ಕರ್ಮಾತೀತನವನು, ಭವಬಂಧನಕ್ಕೆ ಒಳಗಾದವನಲ್ಲ. ಪೂರ್ಣನು ಪರಮಪುರುಷನು. ಇಷ್ಟೇ ವಿಶಿಷ್ಟ ದ್ವೈತ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಲ್ಲ ದ್ವೈತ ದ್ವೈತನೇ. ಅದು ಈ ಮೂರು ಜನ ಹೇಳದನಾಗ ಈ ದೇಶದೊಳಗಡೆ ಹಿಂದೂ ಧರ್ಮ ಅನ್ನತಕ್ಕಂತಹ ಒಂದು ಧರ್ಮದ ತರಹದಿಯ ಮೇಲೆ ಧರ್ಮ ಅಂದ್ರೆ ಯೂನಿವರ್ಸಲ್ ಆಗಬೇಕು. ಧರ್ಮ ಅಂದ್ರೆ ಯೂನಿವರ್ಸಲ್. ಮೆಕ್ಕಾದಲ್ಲಿರುವ ನಮಾಜ್ ಒಂದೇ, ಬೀದರ್ನಲ್ಲಿ ನಡೆಯುವ ನಮಾಜ್ ಒಂದೇ, ಪಾಕಿಸ್ತಾನದಲ್ಲಿ ನಡೆಯುವ ರೋಜಾ ಒಂದೇ, ಅಫ್ಘಾನಿಸ್ತಾನದಲ್ಲಿ ನಡೆಯುವ ಜಕಾತ್ ಒಂದೇ. ನಮಾಜ್, ರೋಜಾ, ಜಕಾತ್, ಹಜ್ ಐದು ಆಚರಣೆಗಳ ವಿವರಣೆ ಇದೆಯಲ್ಲ, ಇದು ಯೂನಿವರ್ಸಲ್. ಎಲ್ಲಿ ಇಸ್ಲಾಮರಿದ್ದಾರೆ ಆ ಇಸ್ಲಾಮರೆಲ್ಲರೂ ಇಡೀ ಜಗತ್ತಿನ ಏಕೈಕ ಸಾರ್ವಭೌಮನಾಗಿರ್ತಕ್ಕಂತಹ ಪ್ರವಾದಿ ಮಹಮ್ಮದ್ ಪೈಗಂಬರೇ ಧರ್ಮಗುರು, ಕುರಾನೆ ಧರ್ಮ ಗ್ರಂಥ ಅಂತ ಆಧರಿಸಿ ಆ ಆಧಾರದ ಮೇಲೆ ನಡೆಯುವಂತಹ ವಿಶ್ವದಲ್ಲಿ ತತ್ವ ಭೇದವಿಲ್ಲದೆ, ಆಚಾರ ಭೇದವಿಲ್ಲದೆ, ಚಿಂತನೆಗಳ ಭೇದವಿಲ್ಲದೆ, ಚಿಂತನೆ ಒಳಗಡೆ ವಿಚಾರ ಭೇದವಿಲ್ಲದೆ ಬರ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಧರ್ಮ ಅಂತಾರೆ. ಇದು ಯೂನಿವರ್ಸಲ್ ಅಂತಾರೆ, ಅದಕ್ಕೆ ಧರ್ಮ. ಇದನ್ನು ಯಾವುದು ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮದೊಳಗಡೆ ಯಾವುದೇ ಭೇದ ಇಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ಆಚರಣೆ ಅಲ್ವಾ? ಹಾಗಾದ್ರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಶಂಕರನ ವಿಚಾರಧಾರೆಗಳು ಮಾಧ್ವರಿಗೆ ಒಪ್ಪಾಗಿ ಆಗಲಿಲ್ಲ, ಮಾಧ್ವರ ವಿಚಾರಧಾರೆಗಳು ರಾಮಾನುಜಾಚಾರ್ಯರಿಗೆ ಒಪ್ಪಿಗೆ ಆಗಲಿಲ್ಲ. ಹಾಗಾದ್ರೆ ಈ ದೇಶದೊಳಗಡೆ ಹಿಂದೂ ಧರ್ಮ ಅನ್ನತಕ್ಕಂಥ ಏಕಮೇವ ಅದ್ವಿತೀಯ ಒಂದೇ ಧರ್ಮ ಇದ್ದಿದ್ರೆ ಯಾಕೆ ಮತ ಪಂಥಗಳು ಹುಟ್ಟಿದವು, ಯಾಕೆ ಬೌದ್ಧ ಚಿನ ಸಿಖ್ ಲಿಂಗಾಯತ ಧರ್ಮಗಳು ಹುಟ್ಟಿದವು, ಯಾಕೆ ಭೇದಗಳಾದವು, ಯಾಕೆ ಈ ಸಮಾಜದಲ್ಲಿ ಅಸ್ಪೃಶ್ಯತೆಗಳು, ತಾರತಮ್ಯಗಳು, ಜಾತಿ ವ್ಯವಸ್ಥೆಗಳು, ದೇವರಲ್ಲಿ ತಿಕ್ಕಾಟ, ಕರ್ಮವಾದಗಳು, ದೇವರಲ್ಲಿ ಭಿನ್ನಾಭಿಪ್ರಾಯಗಳು ಏಕೆ ಬಂದವು ಅನ್ನತಕ್ಕಂಥದ್ದು ಹಿಂದೂ ಧರ್ಮದ ವಕ್ತಾರರು ನನಗೆ ತಿಳಿಸಬೇಕು. ಚಪ್ಪಾಳೆ ತಟ್ಟಬೇಕು. ಯಾರು ತಿಳಿಸಬೇಕು? ಹಿಂದೂ ಧರ್ಮ ಅಂತ ಪ್ರತಿಪಾದನೆ ಮಾಡುವವರು ನಮಗೆ ತಿಳಿಸಬೇಕು. ಕಾರಣ ಧರ್ಮ ಅನ್ನತಕ್ಕಂಥದ್ದು ಬಹಳ ಯೂನಿವರ್ಸಲ್. ಅದು ಬಸವಣ್ಣ ಬಂದರು ನೋಡು, ಜೈನ ಧರ್ಮದಲ್ಲಿ ದಶಧರ್ಮದ ಆಚರಣೆಗಳನ್ನು ತಂದ್ರವರು.